ಬೀದಿಯಲ್ಲಿ ಅಂಡಲೆಯುವ ನಾಯಿಗೆ ಒಂದು ಬೆಲೆ ಉಂಟು. ಮನೆ ಮಂದಿಗೆ ಬೇಯಿಸಾಕುವ ಈ ನರ ಮನುಷ್ಯನಿಗೆ ಬೆಲೆ ಇಲ್ಲ. ಮನೆ ಕೆಲಸದವನನ್ನು ಕರೆಯುವ ರೀತಿಯಾಯಿತು. ಅಪ್ಪ ಅಮ್ಮ ಇಟ್ಟ ಹೆಸರಿಲ್ಲವೋ ಭಟ್ಟ ಅಂತೆ ಭಟ್ಟ. ಇವನ ತಲೆ ಮೇಲೆ ಒಂದು ಸಮ ಕುಟ್ಟ. ಯಾರೂ ಇಲ್ಲ ಅನ್ಸುತ್ತೆ, ನಡಿ ಹೋಗೋಣ. ಆತ್ರಗಾರಂಗೆ ಬುದ್ಧಿಮಟ್ಟ, ಒಂದ್ ನಿಮಿಷ ಇರು ಮುದ್ದು, ಯಾರಾದ್ರೂ ಬಂದ್ ತೆಗಿತಾರೆ. ತುಂಬಾ ಸುಸ್ತಾಗ್ತದೆ, ನಿಂತ್ಕೊಳ್ಳಕ್ ಆಗ್ತಿಲ್ಲ, ಹೋಗೋಣ ಬಾ. ಇರೆ, ನಿಮ್ಮ ಜೀವ ತಣ್ಣಗಿರಲಿ ಅಂತ ತಣ್ಣೀರು ತಂದಿದ್ದೇನೆ, ಕೂಡಿರಿ, ಜೀವಕ್ಕೆ ಚಂದ ಅನಿಸ್ತದೆ. ಆಗ್ತಿಲ್ಲ ಕಣೋ, ಅಪಾರ್ಥ ಬೇಡ. ಯಾರು ಯಾರು ಬೇಕಿತ್ತು? ಯಾರು ಬೇಡ ಸರ್, ಸ್ವಲ್ಪ ನೀರು ಬೇಕಿತ್ತು. ಯಾಕೆ? ತೊಳ್ಕೊಳ್ಳೋದಕ್ಕಲ್ಲ ಸರ್, ಕುಡಿಯೋದಕ್ಕೆ. ಓ, ಹುಡುಗ ಜೋರು, ಅಡ್ಡಿ ಇಲ್ಲ. ಆದ್ರೂ ಕುಡಿಲಿಕ್ಕೆ ಮುಂಚೆ ಒಮ್ಮೆ ತೊಳೆದುಕೊಳ್ಳುವುದು ಉತ್ತಮ. ಏನು ಅದೇ ಕೈ ಕಾಲು ಮುಖ? ಓ, ಕಾಲ ಕೆಟ್ಟೋಗಿದೆ ಮಾರಾಯರೆ. ಈಗಿನ ಕಾಲದಲ್ಲಿ ಮದುವೆಗೆ ಮೊದಲು ಹನಿಮೂನು ಕಾಮನ್ನು. ನೀವಿಬ್ಬರು ಅದೇ ಕೆಲಸದ ಮೇರೆಗೆ ಬಂದಿದ್ದೀರಾ. ಸುಸ್ತಾಗಿದೆ, ಮನೆ ಕಂಡಿದೆ, ನೀರು ಕುಡಿದು ಹೋಗುವ ಅಂತ ಇಲ್ಲಿಗೆ ಬಂದದ್ದುಂಟು ಅಲ್ಲವಾ? ಹಲೋ, ಹಾಗೇನೂ ಇಲ್ಲ, ರೋಡ್ ಮಧ್ಯದಲ್ಲಿ ಬೈಕ್ ಕೆಟ್ಟೋಯ್ತು, ಗಾಡಿ ತಳ್ಳಿ ತಳ್ಳಿ ಸುಸ್ತಾಯ್ತಷ್ಟೇ. ತಳ್ಳುವ ಎಲ್ಲ ಕೆಲಸಗಳು ಹಾಗೆ, ಮೊದ ಮೊದಲು ಸಿಕ್ಕಾಪಟ್ಟೆ ಸುಸ್ತಾಗ್ತದೆ, ಅಭ್ಯಾಸ ಆದ ಮೇಲೆ ಸಲೀಸು. ಕುಶಾಲಿಗೆ ಹೇಳಿದ್ದು ಅಪಾರ್ಥ ಬೇಡ, ಬನ್ನಿ. ಪರವಾಗಿಲ್ಲ, ನಾವಿಲ್ಲೇ ನೀರು ಕುಡಿದು ಹೊರಡ್ತೀವಿ ಸರ್. ನಾವಿನ್ನ 50 kilometers ಟ್ರಾವೆಲ್ ಮಾಡಿ ಮನೆಗೆ ಹೋಗ್ಬೇಕು. ಒಳಗಡೆ ಬನ್ನಿ, 5 ನಿಮಿಷದಲ್ಲಿ ನೀರು ಕುಡಿದು ಹೋಗಬಹುದು. ಎಂಟದು ಇದೆ ಎದುರಿಕೆ, ಇದೇನು ಬೂಟದ ಬಂಗಲೆಯ? ಬನ್ನಿ ಚೌಡಿ. ನೀರು ಕುಡಿತಾ ಇದ್ದೆ, ಕೈ ಜಾರ್ ಬಿದ್ದೋಯ್ತು. ಯಾರಿವರು? ಕುಡಿಲಿಕ್ಕೆ ನೀರು ಬೇಕಂತೆ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ನೀರು ಕೇಳಿದ್ರೆ ಮಜ್ಜಿಗೆ ಕೊಡೋ ಅಂಶ ನಮ್ದು. ಏನ್ ನೋಡ್ತಾ ಇದೀಯಾ? ಎಂಟ ಮಾತಿಗೆ ಎಂಟ ಕಮ್ಮಿ ಇಲ್ಲ, ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ. ಹೊರಗಡೆ ನಿಂತು ಮಜ್ಜಿಗೆ ಕುಡಿಬಾರ್ದು, ನಾಚಿಕೆ ಬಿಟ್ಟು ಒಳಗ್ ಬನ್ನಿ. ಪರವಾಗಿಲ್ಲ ಸರ್, ಇಲ್ಲೇ ಕುಡಿತೀವಿ. ನೋ ನೋ ನೋ, ಈ ಮನೇಲಿ ಒಳಗ್ ಬಂದೇ ಕುಡಿಬೇಕು, ಬನ್ನಿ ಒಳಗೆ. ಪರವಾಗಿಲ್ಲ ಬನ್ನಿ, ನೋ ಫಾರ್ಮಾಲಿಟೀಸ್, ಬನ್ನಿ. ಯಾಕೆ ಹಂಗೆ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಕೂತ್ಕೊಳ್ಳಿ, ಕಮಾನ್ ನೀಡಿ ಕೂತ್ಕೊಳ್ಳಿ. ಓಕೆ ಸರ್. ಇಲ್ಲಿವರೆಗೂ ಬಂದಿದ್ದ ಕಾರಣ? ಅದು ಬಸವಣ್ಣನ ದೇವಸ್ಥಾನಕ್ಕೆ ಬಂದಿದ್ವಿ, ದಾರಿ ಮಧ್ಯೆ ಬೈಕ್ ಕೆಟ್ಟು ಹೋಯ್ತು, ಬೈಕ್ನ ಗ್ಯಾರೇಜಿಗೆ ಬಿಟ್ಟು ನಡೆದು ನಡೆದು ಸುಸ್ತಾಯ್ತು, ಅದಕ್ಕೆ ನೀರು ಕೇಳೋಣ ಅಂತ ಬಂದ್ವಿ. ಅಂದಂಗೆ ತಾವೇನ್ ಮಾಡ್ಕೊಂಡಿದ್ದೀರಾ? ಇನ್ಸ್ಪೆಕ್ಟರ್ ಟ್ರೈನಿಂಗ್ ಮುಗಿಸಿದ್ದೀನಿ. ಸತ್ಯ ಸತ್ಯ, ಎಲ್ಲಿದ್ಯೋ? ಅಯ್ಯಯ್ಯೋ, ನೀವ್ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಇವನ್ ಚಿಕ್ಕವನಿದ್ದಾಗ ಇವ್ರ ಅಮ್ಮ ಇವನ್ ತುಂಬಾ ತೀಟೆ ಮಾಡಿದಾಗ ಪೊಲೀಸ್ ಬರ್ತಾರೆ ಪೊಲೀಸ್ ಬರ್ತಾರೆ ಅಂತ ಎದುರಿಸ್ತಿದ್ರು. ಅವತ್ತಿಂದ ಹಿಂಗಾಗ್ಬಿಟ್ಟ. ಇವನ್ ನನ್ನ ಸ್ನೇಹಿತ ನಾಗೇಂದ್ರ ಅಂತ. ಹೌದು, ಸತ್ಯ ಹೇಳ್ತಿರೋದಲ್ಲ ಸತ್ಯನೆ. ಹ್ಮ್, ತಗೊಳ್ಳಿ ಕುಡಿರಿ, ಆಯ್ತಾ? ಬೂಸ್ಟ್ ತುಂಬಾ ಚೆನ್ನಾಗಿದೆ. ಬೂಸ್ಟಾ? ಏಯ್, ನಾನು ಮಜ್ಜಿಗೆ ಹೇಳಿದ್ರೆ ಬೂಸ್ಟ್ ಕೊಟ್ಟಿದ್ಯಲ್ಲೋ. ಅವರು ನೀರು ಕೇಳಿದ್ರೆ ನೀವು ಮಜ್ಜಿಗೆ ಕೊಡು ಅಂತ ಹೇಳಿದಿರಿ. ನಾನು ಈ ಮನೆ ಕ್ಯಾಲಸ ಅದವ, ನೀವು ಮಜ್ಜಿಗೆ ಕೊಡು ಅಂತ ಹೇಳಿದರೆ ನಾನು ಬೂಸ್ಟ್ ಕೊಟ್ಟರೆ ತಾನೆ ನನಗೊಂದು ಮರ್ಯಾದೆ ಬರ್ಬಿಟ್ಟು ಅವರಿಗೆ ಎನರ್ಜಿ ಬರ್ಬಿಟ್ಟು. ಹಾ, ಏನಂದ, ನಿಂದ್ಯಾಕೋ ಜಾಸ್ತಿ ಆಯ್ತು. ಡಿಸಿಷನ್ ತಗೊಳಕ್ಕೆ ನಾವಿಬ್ರು ಇದೀವಿ, ನಾವೇನು ಅಂತ ಗೊತ್ತು ತಾನೆ. ಆಯ್ತು ಬಿಡಿ, ನಿಮ್ಮ ಎಮ್ಮೆಯೇ ಮುಂದೆ ಹೋಗಲಿ, ನಮ್ಮ ಕಂಬಳದ ಕೂಡ ಹಿಂದೆ ಬರ್ತದೆ.